ನನಗೆ ಈ ಸರ್ಕಾರದ ನಿವಾರಣೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಲಾಸ್ಟ್ ಟೈಮ್ ಇದೇ ರೀತಿ ಎಲ್ಲ ವರ್ದವರಿಗೆ ನೋಡಿ ಬಟ್ಟೆ ಒಲಿಯುವಂತವರಿದ್ದಾರೆ, ಯಾರು ಟೈಲರ್ಗಳು ದರ್ಜೆಗಳಿದ್ದಾರೆ, ಬಟ್ಟೆ ಇವರು ನಮ್ಮ ನೇಗಿಯವರು ಇದ್ದಾರೆ, ನೇಕರ್ ಇದ್ದಾರೆ, ಅವ್ರನ್ನೆಲ್ಲ ಹೋಗಿ ಕೇಳಿ. ಸವಿತಾ ಸಮಾಜವರಿದ್ದಾರೆ, ಡ್ರೈವರ್ಗಳಿದ್ದಾರೆ, 7 ಲಕ್ಷ ಚಿಲ್ಲರೆ ಡ್ರೈವರ್ಗಳಂತ ಬರೀ 1 ಲಕ್ಷ ಚಿಲ್ಲರೆಗೇನ ಕೊಟ್ರು. ಸೊ ಇವ್ರು ಕೊಡ್ತಾರೆ ಅನ್ನೋದು ನನಗೆ ಭರವಸೆ ಇಲ್ಲ. ಇವರು ದುಡ್ಡು ಕೊಡಬೇಕು ಅನ್ನೋದಾದ್ರೆ ನಿಜವಾಗ್ಲೂ ಇವ್ರಿಗೆ ಈ ಬಡವ್ರ ಬಗ್ಗೆ ಇವ್ರು ಏನ್ ಕೊಡ್ತಾರೋ ಇದು ಕನಿಷ್ಠ 10,000 ರೂಪಾಯಿ ಕೊಡಬೇಕು. ಕೊಡೋದಾದ್ರೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಲಿ. ಪಂಚಾಯತಿಯವರು ಮುನ್ಸಿಪಾಲಿಟಿ ಅವರು ಕಾರ್ಪೊರೇಷನ್ ಅವರು ಕೊಡ್ತಾರೆ. ಇವರು ಅದೇನೋ ಆಫ್ ಹಾಕಿ ಅದಾಕಿ ಇದಾಕಿ ಅಂತ ಆಗುದಿಲ್ಲ. ಸೀದಾ ಕೊಟ್ಬಿಟ್ರೆ ಚೆಕ್ ಅಲ್ಲೇ ಎತ್ಕೊಂಡು ಹೋಗಿ ಕೊಟ್ಟು ಪಕ್ಕದಲ್ಲಿ ಒಂದೊಂದು ಫೋಟೋ ಇಟ್ಕೊಂಡ್ರೆ ಯಾರು ಕೂಡ ವೃತ್ತಿಯನ್ನ ಕಾಪಾಡ್ಕೊಂಡು ಬಂದವರು ಬಟ್ಟೆ ಒಲೆಯವ್ರು ಇರ್ಬೋದು, ಬಟ್ಟೆ ಒಗೆಯವ್ರು ಇರ್ಬೋದು, ಇಲ್ಲ ಪೂಜಾರರುಗಳಿರ್ಬೋದು, ಇಲ್ಲ ಅಂದ್ರೆ ನಮ್ಮ ಮದುವೆ ಮಾಡುವಂತ ಅಡುಗೆವನ್ ಇರ್ಬೋದು, ಬಡಿಸೋನ್ ಇರ್ಬೋದು, ಬೀದಿ ವ್ಯಾಪಾರ ಇರ್ಬೋದು, ಯಾರು ಮೋಸ ಮಾಡಕ್ ಹೋಗುದಿಲ್ಲ. ಸೊ ಎಲ್ಲ ಪಂಚಾಯತಿಯವ್ರಿಗೆ ಟೀಚರ್ಗಳಿಗೆ ಬೇರೆಯವ್ರಿಗೆ ಇಲ್ಲಿರೋರ್ಗೆಲ್ಲ ಜವಾಬ್ದಾರಿ ವಹಿಸಿ ಆಗ ಏನಾರಾಗ್ತದೆ. ಇಲ್ಲ ಅಂದ್ರೆ ಇದು ಬರೀ ಪೇಪರ್ ಅಲ್ಲಿ ಬರೀ ಘೋಷಣೆ ಆಗಿ ಇದು ಉಳ್ಕೊಳ್ತದೆ, ಅದ್ ಬಿಟ್ರೆ ಬೇರೆ ಏನು ಇಲ್ಲ. ನನಗೆ ಹೋದ ಸತಿ 1,600 ಕೋಟಿ ಏನ್ ಹೇಳಿದ್ರು, 2,000 1,000 ಇವೆಲ್ಲ ಏನ್ ಹೇಳಿದ್ರಲ್ಲ, ಇದೆಲ್ಲ ಏನ್ ಪ್ರಯೋಜನ ಏನ್ ಆಗುದಿಲ್ಲ. ಈ ಲಾಕ್ಡೌನ್ ಬಗ್ಗೆ ಸುಮ್ಮನೆ ಏನೋ ಒಂದು ಪ್ರೆಷರ್ಗೋಸ್ಕರ ನಾವು ಒತ್ತಡ ಮಾಡಿದೀವಿ ಅಂತ ಏನೋ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದು ಇದು ನಿಜವಾಗ್ಲೂ ಜನರಿಗೆ ತಲುಪಿಸಲಿಕ್ಕೆ ಮಾಡುವಂತ ಯೋಜನೆ ಅಂತೂ ಅಲ್ಲ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಈ ಎ ಪಿ ಎಲ್ ಕಾರ್ಡ್ BPL ಕಾರ್ಡ್ ಬಗ್ಗೆ ಮಾತಾಡಿದ್ದಾರೆ, ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇದೆ. ರೈತರ ಬೆಳೆ ಸಾಲ, ಈಗ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ಲಿಕ್ಕೆ ಏನಾದ್ರು ಮಾಡಿದಾರ? ಯಾರು ಕೂಡ ಇಲ್ಲ. ಎಲ್ಲ ಪ್ರೈ ಬೆಲೆ ಎಲ್ಲ ಕಂಪ್ಲೀಟ್ ಡೌನ್ ಆಗ್ಬಿಟ್ಟಿದೆ, ಕಂಪ್ಲೀಟ್ ಬೆಲೆ ಎಲ್ಲ ಡೌನ್ ಆಗಿದೆ. ಬ್ಯಾಂಕ್ ಅವ್ರ ಹತ್ರ ನೇರವಾಗಿ ಮಾತಾಡಿದಾರ? ಇಲ್ಲ. ಬಡ್ಡಿನ ಏನಾದ್ರು ಪೋಸ್ಟ್ಪೋನ್ ಮಾಡಕ್ಕೆ ಏನಾದ್ರು ಇದು ಮನ್ನಾ ಮಾಡಕ್ಕೆ ಏನಾದ್ರು ಮಾಡಿದಾರ? ಮನ್ನಾ ಮಾಡಿಸಿ, 1 ವರ್ಷ ಬ್ಯಾಂಕ್ನ ಮನ್ನಾ ಮಾಡಿಸಿ. ನೀವು ಕೊಡೋದಾದ್ರೆ ಈ ಬಡವ್ರಿಗೆ ಮತ್ತದ ಒಂದು ಲಿಮಿಟೇಷನೇ ಮಾಡಿ. ಏನಂತದೇನಿಲ್ಲ, ನಾನು ಸಾಹುಕಾರದ ನಾನು ಮಾತಾಡ್ತಾ ಇಲ್ಲ, ಬರೀ ಬಡವ್ರಿಗೋಸ್ಕರ ಈ ಸಂದರ್ಭದಲ್ಲಿ ಮಾಡಬೇಕು. ಲಾಸ್ಟ್ ಟೈಮು ಊದು ಕೊಡ್ತೀವಿ ಅಂತ ಹೇಳಿದ್ರಲ್ಲ 25,000 ರೂಪಾಯಿ, ಯಾರು ಕೊಟ್ಟಿದ್ದೀರಿ ಲೆಕ್ಕ ತೋರಿಸಿ, ಯಾರ ಅಕೌಂಟ್ ಹೋಗಿದೆ ಅಂತ? ಏನು ಕೊಟ್ಟಿಲ್ಲ. ನಮಗೆ ಈ ಸರ್ಕಾರದ ಸಂಪೂರ್ಣವಾದಂಥ ವಿಫಲತೆ ಇಲ್ಲಿ ಕಾಣ್ತಾ ಇದೆ. ಸೊ ಅದರಿಂದ ಆಮೇಲೆ ಬಹಳ ಜನ ಯಾರು ಕಳ್ಕೊಂಡಿದ್ದಾರೆ, ಒಂದು ಸರ್ವೆ ಮಾಡಲಿ, ಯಾರು ಜಾಬ್ ಲಾಸ್ ಮಾಡ್ಕೊಂಡಿದ್ದಾರೆ ಅದನ್ನ ಸಂಪೂರ್ಣವಾದಂತ ಸರ್ವೆ ಮಾಡಬೇಕು. ಕಟ್ಟಡ ಕಾರ್ಮಿಕರಿಗಿಲ್ಲ, ಕಟ್ಟಡ ಕಾರ್ಮಿಕರಿಗೂ ಏನೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಕಟ್ಟಡ ಕಾರ್ಮಿಕರು ಇಲ್ಲ, ಯಾರಿಗೂ ಇಲ್ಲ. ಸರ್, ಕೇವಲ ಒತ್ತಡಕ್ಕೆ ಮಣಿದು ಘೋಷಣೆ ಮಾಡಿದ್ರ ಅಂತ? ನಾನು ಹೇಳ್ತಾ ಇದ್ದೀನಲ್ಲ, ಬಡವ್ರ ಬಗ್ಗೆ ಚಿಂತನೆ ಮಾಡಿದಂತ ಸರ್ಕಾರ ಅಂತೂ ಅಲ್ಲ. ನಾವು ಪ್ಯಾಕೇಜ್ ಕೊಡಿ ಪ್ಯಾಕೇಜ್ ಕೊಡಿ ಅಂತ ಹೇಳಿದಕ್ಕೆ ಈ ಪ್ಯಾಕೇಜ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದನ್ನ ಕೂಡ ಲಾಸ್ಟ್ ಟೈಮ್ ಕೊಡೋಂತ ವಿಧಾನ ಇದೆಯಲ್ಲ, ಸಂಪೂರ್ಣವಾಗಿ ಫೇಲ್ ಆಗಿದೆ. ವಿಧಾನನೇ ಕಂಪ್ಲೀಟ್ ವಾಗಿ ಫೇಲ್ ಆಗಿದೆ. ಬ್ಯಾಂಕರ್ಸ್ ಏನಾದ್ರು ಒಂದು ಮೀಟಿಂಗ್ ಮಾಡಿದಾರೆ ಇವರು? ಏ 5,000 ಬರೀ ಎಲ್ಲ ಕಡಿಮೆ ನಂಬರ್ ಕೊಟ್ರಿ, 7.5 ಲಕ್ಷ ಅಂತ ಹೇಳಿ ಕೊಟ್ಟಿದ್ದು 2.5 ಲಕ್ಷ 2 ಲಕ್ಷ 1 ಲಕ್ಷ ಏನೋ ನಂಬರ್ ಹೇಳ್ತಾರೆ, ಅದು ಸರಿ ಇಲ್ಲ. ಅದು ಸಂಪ್ಲೀಟ್ ಏನು ಕೇಳ್ಕೊಳಕ್ಕೋಗ್ಬಿಡಿ, ದೇವರೇ ಕಾಪಾಡಬೇಕು. ಏನಿಲ್ಲ, ಪ್ರಾಕ್ಟಿಕಾಲಿಟಿಗೆ ಬರಲಿ. ನಿಮ್ಮ ಈಗ ನೋಡಿ, ಮೊನ್ನೆ ಇದು ಇದು ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇದನ್ನ ಅದೇನ ಆಧಾರ್ ಕಾರ್ಡ್ ತಗೋಬನ್ನಿ, ಐಡೆಂಟಿಟಿ ಕಾರ್ಡ್ ತಗೋಬನ್ನಿ ಅಂತ. ಯಾವನ ಊಟಕ್ಕೆ ಹೋಗೋನ ಆಧಾರ್ ಕಾರ್ಡ್ ಎತ್ಕೊಬರ್ತಾರ? ಮನೆಗೆ ಹೇಳಿದ್ಮೇಲೆ ಅದನ್ನ ವಿಡ್ರಾ ಮಾಡಿದ್ರು. ಅದಾದ್ಮೇಲೂ ಕೂಡ ತಿರ್ಗಾ ಆಧಾರ್ ಕಾರ್ಡ್ ಮತ್ತೊಂದು ಎಲ್ಲ ಕೇಳ್ತಾ ಇದಾರೆ, ಎಲ್ಲ ಕೆಲಸ ಮಾಡ್ತಾ ಇದಾರೆ. ಹಂಗೆ ಇಲ್ಲಿ ಸರ್ಕಾರದ ಪ್ರಾಕ್ಟಿಕಾಲಿಟಿ ಇಲ್ಲ, ನಮ್ಗೆ ಈ ಪ್ಯಾಕೇಜ್ ಬಗ್ಗೆ ನಮ್ಗೆ ಸಮಾಧಾನ ಇಲ್ಲ. ಸರಿಯಾದ ಕೊಡೋದಾದ್ರೆ ಬಹಳ ವ್ಯವಸ್ಥಿತವಾಗಿ ತಾವು ಮಾಡ್ಬೇಕು.
ಅಸಂಘಟಿತ ಕಾರ್ಮಿಕರ ಬಗ್ಗೆ ಏನು ಇಲ್ಲ, ಹಳ್ಳಿಯಲ್ಲಿ ಕೆಲಸ ಮಾಡುವವರ ಬಗ್ಗೆ ಏನು ಇಲ್ಲ, ಆಮೇಲೆ ಯಾರ್ಯಾರು ವಾರಿಯರ್ ಆಗಿ ಕೆಲಸ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ, ಪಂಚಾಯತಿ ವಾಟರ್ ಮ್ಯಾನ್ ಇರ್ಬೋದು, ಪಂಚಾಯತಿ ಇಲ್ಲಿ ಲೈನ್ ಮ್ಯಾನ್ ಕೆಲಸ ಮಾಡ್ತಾ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಮುನ್ಸಿಪಾಲಿಟಿ ಕೆಲಸದವ್ರು ಇರ್ಬೋದು, ಅವ್ರನ್ನೆಲ್ಲ ಕೂಡ ವಾರಿಯರ್ ಅಂತ ಘೋಷಣೆ ಮಾಡಿ ಅವ್ರಿಗೆಲ್ಲ ಒಳ್ಳೆ ಇನ್ಸೂರೆನ್ಸು, ಸರ್ಕಾರ ದುಡ್ಡು, ಬೇರೆ ಬೇರೆ ಥರ ಫೆಸಿಲಿಟೀಸ್ ಏನೇನು ಬೇಕೋ ಅದನ್ನು ಯಾವುದು ಕೂಡ ಮಾಡ್ತಾ ಇಲ್ಲ. ಸರಿ, ಮುಂದೆ ಬಂದು ಸೇವೆ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ವಾರಿಯರ್ ಆಗಿ ಮಾಡಿ ಅವ್ರಿಗೆ ರಕ್ಷಣೆ ಮಾಡಿ ಅವ್ರಿಗೆಲ್ಲ ಕಾರ್ಡ್ಗಳು ಕೊಡಬೇಕು, ಇನ್ಸೂರೆನ್ಸ್ ಕಾರ್ಡ್ಗಳು ಕೊಡಬೇಕು, 37 ಲಕ್ಷ ಅಂತ ಹೇಳಬೇಕು. ಅದ ಹೇಳಿದಾಗ ಮಾತ್ರ ಸರಿ. ಈಗ ಮುಖ್ಯಮಂತ್ರಿಗಳೇ ಒಪ್ಕೊಳ್ತಿದ್ದಾರೆ ಟೆಸ್ಟಿಂಗ್ ಮಾಡೋದಕ್ಕೆ ನಮಗೆ ಒಂದಷ್ಟು ತಾಂತ್ರಿಕ ಸಮಸ್ಯೆ ಇದೆ ಅಂತ. ಈ ಅಲ್ಲ ರೀ, ಟೆಸ್ಟಿಂಗ್ ಇಂಥ ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಮೆಡಿಕಲ್ ಕಾಲೇಜ್ ಮಾಡಿಕೊಂಡು ಇಷ್ಟು ಹೆಲ್ತ್ ಫೆಸಿಲಿಟಿ ಇಟ್ಕೊಂಡು ಕರ್ನಾಟಕದಲ್ಲಿ ಟೆಸ್ಟಿಂಗ್ ಮಾಡೋಕ್ಕಂಗ ನಂಗೆ ಪ್ರೈಮ್ ಮಿನಿಸ್ಟರ್ ಯಾಕೆ ಮಾತಾಡೋದು? ಹೌದು, ಸರ್ಕಾರದ ಮೇಲೆ ನಂಬಿಕೆ ಇಲ್ಲೋದಕ್ಕೆ, ಈ ಮಂತ್ರಿಗಳ ಮೇಲೆ ನಂಬಿಕೆ ಇಲ್ಲೋದಕ್ಕೆ ಡಿ ಸಿ ಮೇಲೆ ಜವಾಬ್ದಾರಿ ಹಾಕಿದ್ರು. ಇದರಿಂದಲೇ ನಿಮ್ಗೆ ಅರ್ಥ ಆಗ್ತದೆ ಗೌರ್ಮೆಂಟ್ ಹ್ಯಾಸ್ ಕಂಪ್ಲೀಟ್ಲಿ ಫೇಲ್ಡ್, ಈಸ್ ಡಿಪೆಂಡ್ ಅಪಾನ್ ದಿ ಅಡ್ಮಿನಿಸ್ಟ್ರೇಷನ್ ಇದು ಆಫೀಸರ್ಸ್, ನಾಟ್ ಆನ್ ದಿ ಪೊಲಿಟಿಕಲ್ ಲೀಡರ್ಶಿಪ್. ಬಹಳ ಸಂತೋಷ, ಅವ್ರಿಗೆ ಸಿ ಟಿ ರವಿಗೆ ಶಕ್ತಿ ಕೊಟ್ಟಿದ್ದಾರಲ್ಲ ಮಾತಾಡಕ್ಕೆ, ಶಕ್ತಿ, ಈ ಧ್ವನಿ, ಈ ವಿದ್ಯಾ, ಈ ಬುದ್ಧಿ ಕೊಟ್ಟಿದ್ಯಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಲ್ಲ ಬಂದಿತ್ತು.